ಯತ್ನಾಳವರು ಹೇಳಿಕೆ ಒಂದು ದಿನಕ್ಕೊಂದು ರೂಪ ಬೇರೆ ಬೇರೆಯವರು ತಮಗೆ ಹೇಗೆ ಬೇಕೋ ಆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಪಕ್ಷಕ್ಕೆ ನಿಜವಾಗ್ಲೂ ಕೂಡ ಇದು ಮುಜುಗರ ತರುವಂತ ವಿಚಾರ ಹೌದಲ್ಲ ಯತ್ನಾಳ್ ಯಾವ ಭಾವನೆಯಿಂದ ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತು ಅವರ ವಿವರಣೆಯನ್ನು ಕೇಳ್ತೇನೆ ಎರಡನೇದು ಈಗಾಗಲೇ ನಮ್ಮ ರಾಜ್ಯದ ಶಿಸ್ತು ಸಮಿತಿಯಿಂದ ಇಡೀ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವರದಿಯನ್ನು ಕೇಂದ್ರದ ಶಿಸ್ತು ಸಮಿತಿಗೆ ಕಳಿಸಿದ್ದೇವೆ ನಮ್ಮ ಪರಿಪೂರ್ಣವಾಗಿ ಅವರಲ್ಲಿ ವಿವರಣೆಯನ್ನು ಕೇಳಿಕೊಂಡು ಮುಂದಿನ ತೀರ್ಮಾನವನ್ನು ಇವತ್ತು ಈಗಾಗಲೇ ನಾವು ಅಲ್ಲಿರತಕ್ಕಂಥ ಮಾಹಿತಿಗಳನ್ನು ಕೇಂದ್ರದ ಶಿಸ್ತು ಸಮಿತಿಗೆ ಕಳಿಸಿದೆ ಅವರು ಇನ್ನು ಅದನ್ನು ವಿವರಣೆಯನ್ನು ಕೇಳ್ತಾರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ ಇಲ್ಲಿ ನಾಯಕತ್ವ ಅನ್ನುವಂಥದ್ದು ಇಲ್ಲ ಎಲ್ಲ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥದ್ದು ಎರಡನೇದು ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸಾಂವಿಧಾನಿಕವಾಗಿರ್ತಕ್ಕಂಥ ಇತಿಮಿತಿ ಒಳಗೆ ಇರತಕ್ಕಂಥದ್ದು ಎರಡು ಬಾರಿ ಈಗಾಗಲೇ ಅವರಿಗೆ ನೋಟಿಸ್ನ ವಿವರಣೆಯನ್ನು ಕೇಳಿದ್ದೇವೆ ಹಿಂದಿನ ಘಟನೆಗಳು ನಡೆದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಬಾರಿ ಅವರ ಆರೋಪಗಳೇನಿದೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳೇನಿದೆ ಇದೆಲ್ಲವನ್ನು ನಾವು ಕೇಂದ್ರದ ಸಮಿತಿ ಕಳಿಸಿಕೊಟ್ಟಿದ್ದೆ ಕೇಂದ್ರ ಸಮಿತಿ ಅದರ ಪೂರ್ಣ ವಿವರಣೆ ತಗೊಳ್ತದೆ ಮತ್ತು ಅವರು ಇವತ್ತು ನಾವು ಕಳಿಸಿದ್ದೇವೆ ಕೇಂದ್ರ ಹಿಂದೆ ಎರಡು ಸಾರಿ ಕೊಟ್ಟಾಗಲೂ ಅದಕ್ಕೆ ಅವರಿಂದಾಗಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಯಾವ ಸೆಂಟರ್ನಲ್ಲಿ ಇದ್ರೂ ಕೂಡ ಕೆದಕ್ತಾ ಇದ್ದಾರೆ ನಿಲ್ಲಿಸಲಿಲ್ಲ ಮುಂದುವರಿತಾ ಇದೆ ಬರೆದಂಥವ್ರು ಆತ್ಮವಿಶ್ವಾಸದಿಂದ ಮತ್ತೊಮ್ಮೆ ಪರೀಕ್ಷೆ ಬರೀಲಿ ಸರ್ಕಾರಕ್ಕೆ ಅನಿವಾರ್ಯ ಒಂದು ಸೆಂಟರ್ನಲ್ಲಿ ಇದಾಗಿದ್ದರೆ ಆ ಸೆಂಟರ್ನ ಎಲಿಮಿನೇಟ್ ಮಾಡ್ಬೋದಾಗಿತ್ತು ಅಷ್ಟು ಜನರನ್ನು ಮಾತ್ರ ಮಾಡಿ ಉಳಿದವರಿಗೆ ಕೊಡ್ಬೋದಾಗಿತ್ತು ಆರ್ಡರ್ ಹಾಗಿಲ್ಲ ಬಹುತೇಕ ಭಾಳ ಸೆಂಟರ್ಗಳಲ್ಲಿ ಆಗಿದೆ ಮತ್ತು ಯಾವುದೇ ಒಂದು ರೀತಿಯಿಂದ ಮಾಡಲಿಲ್ಲ ಫ್ರಾಡ್ ಬೇರೆ ಬೇರೆ ಎರಡು ಮೂರು ರೀತಿಯಿಂದ ಹೊಸ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡಿದ್ರಿಂದಾಗಿ ಇದು ಕಷ್ಟ ಆಗ್ತದೆ ಅನಿವಾರ್ಯವಾಗಿ ನಾವು ಪರೀಕ್ಷೆಯನ್ನು ರದ್ದು ಮಾಡಿದ್ವಿ ನೋಟಿಫಿಕೇಷನ್ ರದ್ದು ಮಾಡಲಿಲ್ಲ ಯಾರು 54,000 ಜನ ಹಿಂದೆ ಪರೀಕ್ಷೆ ಬರೆದಿದ್ದರು ಅವರಿಗೆ ಮಾತ್ರ ಮರುಪರೀಕ್ಷೆ ಕಿಮ್ಮನೆ ರತ್ನಾಕರ್ ಅಂತ ಸಿಲ್ಲಿ ರಾಜಕಾರಣಿಗೆ ನಾನು ಇಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆತ ಏನು ಬೇಕಾದ್ರೂ ಹೇಳ್ತಾರೆ ಭಯ ಮತ್ತು ಈ ಕಾಂಗ್ರೆಸ್ನವರು ಕೂಡ ಅಷ್ಟೇ ಏನು ಬೇಕಾದ್ರೂ ಹೇಳಲಿಕ್ಕೆ ತಯಾರಿದ್ದಾರೆ ಅದಕ್ಕೊಂದು ಇಂಥದ್ದು ಬಂದಿದೆ ಇಂಥ ನಂಬರ್ ಕಾರ್ ಹೇಳಿ ಅವರು ನೋಡೋಣ ಇವೆಲ್ಲ ಅರ್ಥವೇ ಇಲ್ಲದೆ ಇರುವಂತದ್ದು ಮತ್ತು ಈಗ ರಾಜಕೀಯ ಲಾಭ ಪಡೆಯೋದಷ್ಟು ಬಿಟ್ಟರೆ ಬೇರೆ ಏನು ಅವರಿಗೆ ಸೀರಿಯಸ್ನೆಸ್ ಇಲ್ಲ ಕಿಮ್ಮನೆ ರತ್ನಾಕರ್ ಕಾಲದಲ್ಲಿ ಪಿ ಯು ಸಿ 4 ಸಾರಿ ಪೇಪರ್ ಔಟ್ ಆಯ್ತಲ್ಲ ಅದರಲ್ಲಿ ನಿಮ್ಮ ತುಮಕೂರಿನವರ ಇದ್ರಲ್ಲ ಏನು ಮಾಡಿದ್ರು ಇವರು ಕಿಮ್ಮನೆ ರತ್ನಾಕರ್ ಹೇಳಿ ಪಾದಯಾತ್ರೆ ಮಾಡ್ತಾರೆ ಅವರ ಅದೇ ಅದೇ ಈಗ 6-7 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಅವರೇ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ನಾಚಿಕೆ ಆಗಬೇಕು ಅವರಿಗೆ ಬೇರೆ ನಾವು ಪ್ರಾಮಾಣಿಕವಾಗಿ ಈಗ ತನಿಖೆ ನಡೆಸಿ ಇನ್ನೊಂದ್ಸಾರಿ ಪರೀಕ್ಷೆನಲ್ಲಿ ಹಿಂಗೆ ಮಾಡೋರಿಗೆ ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿ ಮಾಡ್ತಾ ಇದ್ದೀವಿ.